ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಾತಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಟರತ್ನಾಕರ ಮಾಸ್ಟರ್ ಡಾಕ್ಟರ್ ಮಾಸ್ಟರ್ ಹಿರಣಯ್ಯ. ಯಾಕೆ ಮಾಸ್ಟರ್ ಮಾಸ್ಟರ್ ಅಂತ ಹೇಳಿದ್ರೆ, ಮಾತಿನಲ್ಲಿ ಯಾರೂ ಅವ್ರನ್ನ ಸೋಲ್ಸೋಕ್ಕಾಗೋದೇ ಇಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡಿರೋದ್ರ ಜೊತೆಗೆ ಮುಂದಿನ ತಿಂಗಳು ಸಂಭ್ರಮದ ಆಚರಣೆ ಇದೆ. ಏನು ಗೊತ್ತಾ, ಅವರಿಗೆ 80, ಲಂಚಾವತಾರಿ ಪಾತ್ರದ ದತ್ತು ಪಾತ್ರಕ್ಕೆ 50 ವರ್ಷ. ಇದೆರಡನ್ನೂ ಸೇರಿಸಿ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ನಾವೇ ಮೊದಲು ಇಲ್ಲಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ಆಯುರಾರೋಗ್ಯವನ್ನು ನೀಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವರ ಅಧ್ಯಕ್ಷತೆಯ ಮಾತುಗಳನ್ನು ಕೇಳೋಣ. ಮಾಸ್ಟರ್ ಹಿರಣ್ಣಯ್ಯನವರು, ವೇದಿಕೆ ಮೇಲಿರುವ ಹಾಗೂ ವೇದಿಕೆ ಮುಂದಿರುವ ಎಲ್ಲ ಅಭಿಮಾನಿ ಅನ್ನದಾತರಿಗೆ ಅನಂತ ಅಭಿವಂದನೆಗಳು. ನನ್ನ ಕೆಲಸ ಎರಡು ರೀತಿಯಿಂದ ಹಗುರವಾಯಿತು. ಅದಕ್ಕೆ ಮುಂಚೆ ತಮ್ಮ ಕ್ಷಮಾಯಾಚನೆ ಮಾಡ್ತೇನೆ. ಕಾರಣ, ಕೂತು ಮಾತಾಡುವ ಉದ್ದಟತನವನ್ನು ನನ್ನ ದೇಹ ನನಗೆ ಒದಗಿಸಿಕೊಟ್ಬಿಟ್ಟಿದೆ. ಏನು ಮಾಡಲಿ, 65 ವರ್ಷಗಳ ಕಾಲ ನಿಂತು ಪಾತ್ರ ಉಪನ್ಯಾಸಗಳು ಮಾಡಿದೆ. ಈಗ ನನ್ನ ಬೆನ್ನಲ್ಲಾದ ದೊಡ್ಡ ಆಪರೇಷನ್ನು, ಈ 3 ತಿಂಗಳ ಕೆಳಗೆ ನನಗೆ ಬಂದಂಥ ಚಿಕನ್ಗುನಿಯ ಇವೆಲ್ಲ ಸೇರ್ಕೊಂಡ್ಬಿಟ್ಟು ನನ್ನನ್ನು ಇಷ್ಟು ಹಣ್ಣು ಮಾಡಿದೆ. ತೀರಾ 80 ವರ್ಷಕ್ಕೂ ಹಣ್ಣಾಗದೆ ಹೋದರೆ ಇನ್ನು ಯಾವಾಗ ಆಗಬೇಕು? ಅದಕ್ಕಾಗಿ ನನಗೇನು ಸಂಕೋಚ ಇಲ್ಲ. ಮಾವ ಕೊಟ್ಟ ಮದುವೆಯಲ್ಲಿ ಕೊಟ್ಟ ಕೋಲನ್ನ 80 ಮೇಲೆ ಬಳಸ್ತಾ ಇದ್ದೀನಿ. ಸಂತೋಷ. ನಮ್ಮ ಪದ್ಧತಿ ಭಾಳ ಚೆನ್ನಾಗಿದೆ. ಮದುವೆಯಲ್ಲೇ ಮಾಮ ಕೋಲು ಕೊಡ್ತಾನೆ. ನನ್ನ ಮಗಳಿಗೆ ಗ್ಯಾರಂಟಿ ಇಲ್ಲ, ಅಪ್ಪ ಇದೇ ಗಟ್ಟಿ ನಿಂಗೆ ಅಂತ. ಎಷ್ಟು ಮುನ್ನೆಚ್ಚರಿಕೆಯ ಸಂಪ್ರದಾಯ ನೋಡಿ ನಮ್ಮದು. ಈ ಸಂಗೀತ ಸಂಗಮದ ಈ ಒಂದು ಈ ಸಭೆಯಲ್ಲಿ ಮಾತುಗಾರನಿಗೇನು ಕೆಲಸ ಅನ್ನೋ ಆತ್ಮ ಸಂಶೋಧನೆ ನನಗೆ ನಾನೇ ಮಾಡಿಕೊಂಡೆ. ನಾನು ಹೌದು, ಇಲ್ಲಿ ನನಗೇನು ಕೆಲಸ ಇದೆ ಅಂತ. ಆದರೆ ಒಂದು ವಿಚಾರ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಆ ಒಂದು ವಿಚಾರ ಏನಂದರೆ, ಮೊಟ್ಟ ಮೊದಲನೇದಾಗಿ ಇಡೀ ಸಮಾಜಕ್ಕೆ ಗುರು ಸ್ವರೂಪಿಗಳಾಗಿ ಸಮಾಜವನ್ನು ಮುನ್ನಡೆಸುವ ಕಾರ್ಯದಲ್ಲಿ ಅತ್ಯಂತ ಉದ್ದಾಮ ಪಂಡಿತತ್ವದಿಂದ ಮುನ್ನೆಜ್ಜೆ ಇಟ್ಟಂಥ ನನ್ನ ಆದರ್ಶದ ಗುರು ಜಿ ಎಸ್ ಶಿವರುದ್ರಪ್ಪನವರು. ಇಂದು ಅವರ ದೇಹ ಪಂಚಭೂತಗಳಲ್ಲಿ ಲೀನವಾಗಿದೆ. ಅವರು ಕಾಲವಾಗಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥವರೆಲ್ಲ ಸಾಯೋದಿಲ್ಲ. ಅದ್ಯಾಕೆ ಹೇಗೆ ಅನ್ನೋದು ನಾವೇ ಹೇಳ್ತೇನೆ. ಅದಕ್ಕಾಗಿ ನಾನು ನಮ್ಮ ಲಕ್ಷ್ಮೀದೇವಿಯವರ ಅಪ್ಪಣೆ ಬೇಡಿ, ಸಭೆಯ ಅಪ್ಪಣೆಯನ್ನು ಬೇಡಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಕ್ಕಾಗಿ ನಾವೆಲ್ಲ ಕೇವಲ 1 ನಿಮಿಷ ನಿಂತು ಮೌನವನ್ನು ಆಚರಿಸೋಣ. ಒಮ್ಮೆ ನನ್ನೊಬ್ಬರು ಕೇಳಿದರು, ನಮ್ಮ ಅನೇಕ ಆಚಾರಗಳಿಗೆ ವಿಚಾರದ ಒತ್ತಿಲ್ಲ ಅಂತ. ಅದು ಸುಳ್ಳು. ಒತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಹೇಳೋಣ. ಬೇಕಾದ್ರೆ ನಮ್ಮ ಎಲ್ಲ ಆಚಾರಕ್ಕೂ ವಿಚಾರದ ಸೋಂಕಿದೆ. ಈಗ ಉದಾಹರಣೆಗೆ ಒಬ್ಬೊಬ್ಬರು ಕೇಳಿದರು, ಸತ್ತವರ ನೆನಪಲ್ಲಿ 1 ನಿಮಿಷ ಮೌನ ಮಾಡೋದ್ರ ಅರ್ಥವೇನು ಅಂತ. ಬಹುತೇಕ ಅನೇಕರಿಗೆ ಇದರ ಅರ್ಥ ಇಲ್ಲವೋ ಅಥವಾ ಗೊತ್ತಿಲ್ಲವೋ ಏನೋ. ನನಗೂ ಅದ್ರ ಪೈಕಿ ಒಬ್ಬ ಗೊತ್ತಿತ್ತಿಲ್ಲ, ತಿಳ್ಕೊಂಡೆ. ಅವರ ಅಭಿಪ್ರಾಯದಲ್ಲಿ ಮತ್ತು ಅದಕ್ಕೆ ಹೂಗುಟ್ಟಿದ ನನ್ನ ಅಭಿಪ್ರಾಯದಲ್ಲಿ ಸಂತ ನಂತರದ ಮೌನಕ್ಕೆ ಇಷ್ಟೇ ಅರ್ಥ. ವ್ಯಕ್ತಿ ಬದುಕಿದ್ದಾಗ ಹೊಗಳಿಕೆ ತೆಗಳಿಕೆ ಎರಡಕ್ಕೂ ಪ್ರತಿಕ್ರಿಯಿಸೋದಕ್ಕೆ ಮನುಷ್ಯ ಇರ್ತಾನೆ, ಎದುರಿಗಿರ್ತಾನೆ. ಹೊಗಳಿಕೆಗೆ ಒಪ್ತಾನೆ, ತೆಗಳಿಕೆಗೆ ಉತ್ತರಿಸ್ತಾನೆ, ಇಲ್ಲ ನಮ್ಮ ತೆಗಳಿಕೆ ಸರಿಯಾಗಿದ್ದರೆ ಸರಿಪಡಿಸ್ಕೋತಾನೆ, ಇತ್ಯಾದಿಗಳಿಗೆಲ್ಲ ಅವಕಾಶ ಇದೆ. ಆದರೆ ಅವರ ಕಾಲವಾದ ಮೇಲೆ ಅವರ ಉತ್ತಮ ಗುಣಗಳನ್ನು ಮಾತ್ರ ನಾವು ಸಮಾಜಕ್ಕೆ ಬಿತ್ತರಿಸುತ್ತಾ ಇನ್ನು ಕೆಟ್ಟ ವಿಚಾರದನ್ನು ಅವರ ಬಗ್ಗೆ ನಮಗೆ ಇಲ್ಲ, ಅದರಿಂದ ಮನಸ್ಸನ್ನು ವಿಶೇಷವಾಗಿದ್ದ ತೊಡೆದುಹಾಕಿದ್ದೇವೆ, ಅದು ನಮ್ಮ ಮೌನದ ಸಂಕೇತವಾಗಿದೆ ಅನ್ನೋ ಒಂದು ಸಂಕೇತ ಮೌನಕ್ಕೆ ಅಂತ ನಮ್ಮ ಆತ್ಮೀಯ ಮಿತ್ರರಾದ ಶತಾವಧಾನ ಗಣೇಶ್ ಹೇಳಿದರು. ಬಹುತೇಕ ಅದಕ್ಕೆ ನಂದು ಒಪ್ಪಿಗೆ ಇದೆ. ಜಿ ಎಸ್ ಶಿವರುದ್ರಪ್ಪನವ್ರನ್ನ ಲೌಕಿಕವಾಗಿ ನಮ್ಮ ಮನೆ ಹಿಂದೆ ಇದ್ದಾರೆ ಅವರು. ಅನೇಕ ಸಭೆಗಳಲ್ಲಿ ನಾನು ಅವರು ಸೇರಿದ್ದೇನೆ.
ಅವರ ಸಭೆಗಳಲ್ಲಿ ಎಷ್ಟು ಈ ನಮ್ಮ ಶ್ಯಾಮರಾಜಿ ಭಾವಿಯವರು ಮಾತಾಡಿದಷ್ಟೇ ಬಹುತೇಕ ಮಾತಾಡ್ತಿದ್ದು, ಬಹಳ ಕಮ್ಮಿ. ಜೀವನದಲ್ಲಂತೂ ಮಹಾಮೌನಿ. ನಾನು ಅವರ ಪತ್ಯನ ಕೇಳಿದ್ದೆ, ನಿಮ್ಮ ಹತ್ರನಾದರೂ ಮಾತಾಡ್ತಾರೇನ್ರಿ ಮನುಷ್ಯ ಅಂತ ಕೇಳಿದ್ದೆ. ನಾನು ಅವರು ಅನೇಕ ಸಲ ಒಟ್ಟಿಗೆ ಹೋಗಿದ್ದೀವಿ ಕಾರಲ್ಲಿ, ಗೋರಿಬಿದ್ದೂರು ದೊಡ್ಡಬಳ್ಳಾಪುರ ಆ ಕಡೆಗೆಲ್ಲ ಹೋದ್ರೂ ಊರು ಮುಟ್ಟಿ ತಿರ್ಗಾ ನಮ್ಮೂರು ಮುಟ್ಟೋವರೆಗೂ ಸುಮ್ಮನೆ ಕೇಳ್ತಾ ಇರೋರು. ಒಂದಿನ ಕೇಳಿದೆ, ಏನು ರೀ ನಾನು ಇಷ್ಟು ಬಡ್ಕತೀನಿ ನಿಮಗೇನು ಮಾತಾಡಲ್ವ ಅಂತ. ಎಂಥ ಮಾತಾಡಿದ್ರೆ ಗೊತ್ತಾ, ಅವರು ಮೌನ ನನಗೆ ದೊಡ್ಡ ಪಾಠ ಕಲಿಸಿದೆ, ನಿಮ್ಮಿಂದ ಸಾಕಷ್ಟು ಸಂಗ್ರಹ ಮಾಡ್ಕೋತೀನಿ. ನನ್ನ ಹತ್ರ ಇರುವೆ ಇದ್ದಾಗೆ ಆಹಾರದ ಕಡೆ ಹೋಗೋದು ತರೋದು, ಆದ್ದರಿಂದ ನಿಮ್ಮ ಮಾತಿನ ಮಧ್ಯೆ ನಾನು ಮಾತಾಡ್ತಾ ಇದ್ದರೆ ನಂದು ಖರ್ಚಾಗುತ್ತೆ, ನಿಮ್ಮದು ನನಗೆ ಜಮಾ ಆಗೋಲ್ಲ, ಆದ್ದರಿಂದ ಮೌನವಾಗಿರ್ತೇನೆ. ಅವತ್ತಿಂದ ನಾನು ಪ್ರಯತ್ನ ಪಟ್ಟೆ, ನೋಡೋಣ ಸ್ವಲ್ಪ ಮೌನವಾಗಿರೋಣ ಅಂತ. ನನ್ನ ಹೆಂಡತಿ ನನಗೆ ಕೆಲವು ಮಿತ್ರರು ಬೈದರು, ಅದೇ ನೀವು ಕರೆಸದೆ ಮಾತಾಡೋಕ್ಕೆ, ನಿಮ್ಮ ಹತ್ರ ಸೇರದೆ ಮಾತಾಡೋಕ್ಕೆ, ನೀವು ಸುಮ್ಮನೆ ಕೂತು ನಾವೇನು ಮಾಡೋಣ ಅಂತ. ಅದರಿಂದ ಯಾರ್ಯಾರಿಗೆ ಯಾವ್ಯಾವ್ದು ಅಭ್ಯಾಸವೋ ಭೂಷಣವೋ ಅದು ಅದೆಲ್ಲಕ್ಕಿಂತ ನನಗೆ ಜಿ ಎಸ್ ಶಿವರುದ್ರಪ್ಪನವರು ನನ್ನನ್ನು ಆದರ್ಶದ ಗುರುವಾಗಿ ಯಾತಕ್ಕೆ ಸ್ವೀಕಾರ ಮಾಡಿದೆ ಅಂದರೆ, ಇದುವರೆಗೆ ದೇವರ ಅಡ್ರೆಸ್ಸನ್ನು ಬಹಳ ಜನ ಹೇಳಿದ್ದಾರೆ, ಬರೆದಿದ್ದಾರೆ. ಡಿ ವಿ ಜಿ ಅವರು ದೇವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಏನು ಮೂರ್ತರಾಯರು ಬರೆದಿದ್ದಾರೆ, ಎಲ್ಲ ಓದಿದ್ದೀನಿ. ಇವರೆಲ್ಲ ಮೂರ್ತರಾಯರತ್ಕೂ ನಿಮ್ಮ ನಿಮ್ಮ ಅನುಭವದ ಪ್ರಕಾರ ದೇವರನ್ನು ನೀವು ವರ್ಣನೆ ಮಾಡಿ, ನಿಮ್ಮ ಅಭಿಪ್ರಾಯಕ್ಕೆ ನಾನು ಅಡ್ಡಿ ಬರೋದಿಲ್ಲ ಅಂದ್ಬಿಟ್ಟು ಕಳೆ ತಮ್ಮ ಅಭಿಪ್ರಾಯವನ್ನು ತಾವು ಉಲ್ಲೇಖಿಸಿದ್ದಾರೆ ಅಷ್ಟೇ. ಡಿ ವಿ ಜಿ ಅವರು ಅನೇಕ ಆಧಾರಗಳನ್ನು ಕೊಟ್ಟು ಒಟ್ಟಲ್ಲಿ ಒಂದು ಮಾತು ಹೇಳ್ತಾರೆ, ನನಗಿಂತ ಮೇಲೊಂದು ಅಧೋಶಕ್ತಿ ಇದೆಯಪ್ಪ, ಆದ್ದರಿಂದ ಅದನ್ನು ದೇವರು ಅಂತ ಕರೀತೀನಿ. ಹಾಗೆ ಕರೆದು ಅದರ ಬಗ್ಗೆ ಸ್ಮರಣೆ ಇರೋದರಿಂದ ನನಗೆ ಅಹಂಕಾರ ಮೂಡೋದಿಲ್ಲ. ನಾನೇ ತಿಳಿದೋನು ಅನ್ನೋಕ್ಕಿಂತ ತಿಳಿದೋನು ಮೇಲೊಬ್ಬಿದ್ದಾನೆ ಅನ್ನೋದು ನನ್ನ ಅಹಂಕಾರಕ್ಕೆ ಒಂದು ಮಿತಿ ಕೊಡುತ್ತೆ ಅಂತ ಅವರು ಹೇಳಿದ್ದಾರೆ. ಆದರೆ ಜಿ ಎಸ್ ಶಿವರುದ್ರಪ್ಪನವರು ಪರಮಾತ್ಮನ ಅಡ್ರೆಸ್ಸನ್ನು ಬಹಳ ಕರೆಕ್ಟಾಗಿ ಹೇಳಿದ್ದಾರೆ ನಮಗೆ. ದೇವರು ಎಲ್ಲಿದ್ದಾನಪ್ಪ ಅಂತ ಕೇಳಿದವರು ಹೇಳ್ತಾರೆ, ಉಡುಗಣವಿ ಎಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಅಂತ. ಈಶ್ವರ ಸಚ್ಚಿದಾನಂದ ಸ್ವರೂಪ ಎಲ್ಲಿದ್ದಾನಪ್ಪ ಅಂದರೆ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ ಅಂತ. ವಿಧಾನಸೌಧದಲ್ಲಿ ಕೂತಿರೋ ಅಧಿಕಾರಸ್ಥರಾಗಲಿ, ಕೊಬ್ಬಿರೋ ಸೊಕ್ಕಿರೋ ಸರ್ವಾಧಿಕಾರ 5 ವರ್ಷ ಅನುಭವಿಸುವಂಥ ಸಚ್ಚಾರಿತ್ರಹೀನರಾದಂಥ ಈ ನಾಯಕರ ಹತ್ರ ಆಗಲಿ, ಅವ್ರ ಹತ್ರ ದೇವರು ದೇವರಲ್ಲಿ ನಮ್ಮ ಅಪ್ರಾಣ ಇಲ್ಲ. ಅವನಿರೋದೇ ಕೇವಲ ಬಡತನದಲ್ಲಿ, ಯಾರು ಕಣ್ಣೀರು ಅದನ್ನೇ ಪರಮಾಂಸ ವಿವೇಕಾನಂದ ಹೇಳ್ತಾರೆ, 10 ದೇವಾಲಯಕ್ಕೆ ಅಡಿಪಾಯ ಹಾಕೋ ಬದಲು, 10 ದೇವಾಲಯಕ್ಕೆ ಕಾಯಿ ಹೊಡೆಯೋ ಬದಲು, 10 ದೇವರುಗಳಿಗೆ ಕೈ ಮುಗಿಯೋ ಬದಲು, 10 ಕಣ್ಣೊರೆಸು ನಿನ್ನ ಜೀವನ ಪಾವನವಾಗುತ್ತೆ ಅಂತ ಪರಮಾಂಸರು ಹೇಳ್ತಾರೆ. ಇದನ್ನು ಸರಳವಾಗಿ ಹೇಳಿದರು ನಮ್ಮ ಜಿ ಎಸ್ ಎಸ್, ಎಲ್ಲರಿಗೂ ಅರ್ಥವಾಗುವಂಥದ್ದರಲ್ಲೇ ಹೇಳಿದರು. ಆದ್ದರಿಂದಲೇ ಅವರು ನನಗೆ ಅತ್ಯಂತ ದೊಡ್ಡ ಆದರ್ಶದ ಗುರುಗಳಾಗಿದ್ದು. ಆದ್ದರಿಂದ ಅವರು ಸತ್ತಿಲ್ಲ, ಯಾಕೆಂದರೆ ಬೀಚಿ ಹೇಳ್ತಾ ಇದ್ದ, ಜಗತ್ತಲ್ಲಿ 2 ಜಾತಿ ಮನುಷ್ಯರು, ಒಂದು ಸತ್ತಂತೆ ಬದುಕಿರುವ ಜನ, ಮತ್ತೊಂದು ಸತ್ತ ಮೇಲೂ ಬದುಕಿರುವ ಜನ. ಸತ್ತಂತೆ ಬದುಕಿರುವ ಜನ ನೋಡಬೇಕಾ, ನೋಡೋಕ್ಕೆ ಎಲ್ಲಿ ಬೇಕಾದ್ರೂ ಸಿಗ್ತಾರೆ, ಇಲ್ಲ ಒಂದೇ ಕಡೆ ನೋಡೋ ಅಪೇಕ್ಷೆ ಇದ್ದರೆ ವಿಧಾನಸೌಧ ವಿಕಾಸಸೌಧ ಅವಾಗಲ್ಲಿ ಸಿಕ್ಕೇ ಸಿಗ್ತಾರೆ. ಸತ್ತ ಮೇಲೂ ಬದುಕಿರುವ ಜನ, ಕುವೆಂಪು, ಜಿ ಎಸ್ ಎಸ್, ಅನಕರು, ಬಿ ಜಿ, ಕಾರಂತರು, ಬೇಂದ್ರೆ, ಡಾಕ್ಟರ್ ರಾಜ್ಕುಮಾರು, ಇವರೆಲ್ಲ ಸತ್ತಿದ್ದಾರ, ನಮ್ಮ ತಾಯಿ ಸತ್ತಿರ್ರಿ, ಎಲ್ಲರೂ ಸತ್ತಿದ್ದಾರೆ. ಅವರ ಸ್ಮರಣೆಯಿಂದ, ಅವರ ಕೃತಿಗಳೆಲ್ಲ ನೋಡುವ ಕಾಲದಲ್ಲಿ, ಅವರ ಸ್ಮರಣೆಯಿಂದ ನಾವು ವ್ಯವಹರಿಸೋ ಕಾಲದಲ್ಲಿ, ಅವರ ಆದರ್ಶಗಳನ್ನು ನಾನು ಆವಾಗಲೇ ಮಾಡ್ಕೊಳ್ಳೋ ಕಾಲದಲ್ಲಿ ಅಲ್ಲೇ ಇರ್ತಾರೆ ಅವರು. ಅದರಿಂದ ಸತ್ತ ಮೇಲೂ ಬದುಕಿರುವ ಪಟ್ಟಿಗೆ ನಮ್ಮ ಜಿ ಎಸ್ ಎಸ್ ಸೇರಿದ್ದಾರೆ. ಅದರಿಂದ ಅವರು ಕಾಲವಾದರು ಅಂತ ಹೇಳಲ್ಲ, ಅವರು ನಮ್ಮಲ್ಲಿ ಲೀನವಾಗಿದ್ದಾರೆ. ಅವರು ಬಿಟ್ಟ ಕೆಲಸವನ್ನು ನಾವು ಮಾಡಬೇಕಾಗಿದೆ, ಶಕ್ತಿ ಇದ್ದವರು ಅದರ ಕಡೆ ಗಮನ ಕೊಡಬೇಕಾದ್ದು ಅನಿವಾರ್ಯ. ಇನ್ನು ಲಕ್ಷ್ಮಿಯವರು ಸಂಗೀತ ಸಂಗಮ ಅಂತ ಹೆಸರಿಟ್ಕೊಂಡಿದ್ದೇ ನನಗೆ ಧೈರ್ಯ ತಂದುಕೊಟ್ಟಿದ್ದು ಇಲ್ಲಿಗೆ ಬರೋಕ್ಕೆ. ಯಾಕೆಂದರೆ ಅದು ಬರೀ ಸಂಗೀತ ಅಲ್ಲ, ಸಂಗೀತದಲ್ಲಿ ಇನ್ನೇನು ಸಂಗಮವಾಗಿದೆ, ಏನಂದರೆ ಸಾಹಿತ್ಯ. ಬದುಕಲ್ಲಿ ಸಂಗೀತವಿಲ್ಲದ ಸಾಹಿತ್ಯ, ಕುವೆಂಪು ಮಾತು ಒಂದು ಕಡೆ ಹೇಳ್ತಾರೆ, ಶಿವನಿಲ್ಲದ ಕವಿಯ ಕಣ್ಣು,
ಶವದ ಕಣ್ಣು ಅಂತ ಹೇಳ್ತಾರೆ. ಶಿವ ಅಂದರೆ ಒಂದು ಮಂಗಳ, ಒಂದು ಅರ್ಥಪೂರ್ಣವಾದ, ಭಾವಪೂರ್ಣವಾದ. ಅದನ್ನೇ ದಾಸ ಹೇಳ್ತಾರೆ, ಹರಿ ತಾಳನೋ ಕೇಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಅಂತಾರೆ. ಹಾಗೆ ನಾವು ಆಡುವ ಮಾತಿನಲ್ಲಿ ನಮ್ಮ ಅಭಿಪ್ರಾಯ ಸೂಚಕವಾಗಬೇಕಾದ್ರೆ ಆ ಒಂದು ಟೈಮಿಂಗ್ ಆ್ಯಂಡ್ ಟೋನಿಂಗ್ ಅಂತ ಇಂಗ್ಲೀಷ್ನವ್ರು ಏನು ಹೇಳ್ತಾರೆ, ಆ ಒಂದು ರಾಗ ಆ ಒಂದು ಲಯ ಎಲ್ಲರ ಬದ್ಧತೆ ಇಲ್ಲದೆ ಹೋದರೆ ಆಡೋ ಮಾತು ಅಪಾರ್ಥವಾಗುತ್ತೆ, ಅರ್ಥಹೀನವೂ ಆಗುತ್ತೆ, ಕೆಲವೊಮ್ಮೆ ಅನರ್ಥಕ್ಕೆ ಕಾರಣೀಭೂತವೂ ಆಗುತ್ತೆ. ಆದ್ದರಿಂದ ನವರಸಗಳಿಗೆ ಆಗಬೇಕಾದಂಥ ಆ ಒಂದು ಅಮೃತ ಸೇಚನವಾದಂಥ ಸಂಗೀತ ಮತ್ತು ಲಯಬದ್ಧತೆ ಇದ್ದಾಗ ಮಾತ್ರ ಅದು ನಿಮಗೆ ಅರ್ಥವನ್ನು ತಲುಪಿಸುತ್ತೆ. ಅದರಲ್ಲಿ ನಾವು ರಂಗಭೂಮಿಯ ಕಲಾವಿದರು ನಾವು ನಿಷ್ಣಾತರಾಗಲೇಬೇಕು. ಉದಾಹರಣೆಗೆ ನೋಡಿ, ಲಯ ಅನ್ನೋದು ಹೇಗಿರಬೇಕು ಅನ್ನೋ ಕೇಳ್ತೀರಿ. ಆ ಲಯ ಒಂದು ಸೆಕೆಂಡ್ ಏರ್ಪೇರಾದ್ರೆ ಏನಾಗುತ್ತೆ ಅನ್ನೋಕ್ಕೆ ಮುನಿಯಪ್ಪ ಅವನ ಕಡೆ ಬಂದು ಹೇಳ್ತಾರೆ, ಹಂಗೆಲ್ಲ ನೀನು ದೇವೇಗೌಡರು ನಾ ಈನಾಮಾನ ಅನ್ಬೇಡ, ನೀನು ಅವರು ಭಾಳ ದೊಡ್ಡ ಮನಸ್ಸರು ಹುಷಾರು, ಅವರು ಸಾಹೇಬರ ಕೇರಿಗೆ ಹೋಗಿ ಏನು ಹೇಳೋರೆ ಗೊತ್ತಾ, ಮೊನ್ನೆ ನಾನು ಮುಂದಿನ ಜನ್ಮಕ್ಕೆ ಸಾಹೇಬನ ಕೊಡ್ತೀನಿ ಅಂತ ಹೇಳೋವ್ರೆ, ನಾನು ದತ್ತು ತಿರುಗಾ ಅಂದೆ. ಅಷ್ಟೇ ಡೆಪ್ತ್ ಆಫ್ ದಿ ಜೋಕ್. ಕೈಲಾಸ ಹೇಳೋರು ಇದು ಜೋಕು ಅನ್ನೋರು. ಅಲ್ಲಿ ತಿರುಗಾ ಅನ್ನೋದು ಎಷ್ಟು ಸಮಯೋಚಿತವಾಗಿರುತ್ತೆ ಅಂದರೆ, ಈಗಾಗಲೇ ಒಮ್ಮೆ ಹುಟ್ಟಿದ್ದಾರೆ ಹಾಗೇ ಇನ್ನು ತಿರುಗಾ ಹಾಗೆ ಹುಡ್ತಾರಾ ಅಂತ ಕೇಳಿದಾಗಿರುತ್ತೆ. ಹೀಗೆ ಆ ಟೈಮಿಂಗ್ ಆ್ಯಂಡ್ ಟೋನಿಂಗ್ ಇದೆಯಲ್ಲ, ಇದು ತಮಾಷೆ ಆಗಿರುತ್ತೆ, ಜೊತೆಗೆ ಅರ್ಥಕ್ಕೆ ಬೇಕಾದಂಥ ರಸಾನುಭೂತಿಯನ್ನು ಕೊಡುತ್ತೆ, ಆಗುವ ಅನರ್ಥವನ್ನು ತಪ್ಪಿಸುತ್ತೆ. ಹಾಗಾಗಿ ರಂಗಭೂಮಿಯಲ್ಲಿ ನಾನು ಇಷ್ಟು ತೀಕ್ಷ್ಣವಾಗಿ ಮಾತನಾಡಿದರೂ ಕೂಡ ಕೈ ಕಾಲು ಮುರಿಸ್ಕೊಳ್ದೇನೆ, ಮಕ್ಕಳ ಮೇಲೆ ಆಸಿಡ್ ಹಾಕಿಸ್ಕೊಳ್ದೇನೆ, ಆರೋಗ್ಯವಾಗಿದ್ದೀನಿ. ಇದಕ್ಕೆ ಕಾರಣ ಇಷ್ಟೇ, ಹಾಸ್ಯ ರಸಲೇಪನಕ್ಕೆ ಬೇಕಾದಂಥ ಆ ರಾಗ ಸಂಯೋಜನೆ ಲಯಬದ್ಧತೆಯನ್ನು ನಮ್ಮ ಬಿ ಸಿ ಕೈಲಾಸಮ್ಮು ಹಿರಣ್ಣಯ್ಯನವರು ಇವರೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಪರ್ವತಾಳಿ ತಾತ ಅಭ್ಯಾಸ ಮಾಡಿಸಿದ್ದಾರೆ. ಈ ಸೌಭಾಗ್ಯ ಒದಗಿದ್ದರಿಂದಲೇ ನಾನು ಸಮಾಜವನ್ನೇ ಆಗಬಹುದು, ಸರ್ಕಾರವನ್ನೇ ಆಗಬಹುದು, ಯಾರು ವಿದ್ರೋಹಿಗಳಿದ್ದಾರೆ, ಯಾರು ಸಮಾಜ ಘಾತಕರಿದ್ದಾರೆ, ಅವರ ಬಗ್ಗೆ ಸರಿ ಹೋಗ್ರಪ್ಪ ಅನ್ನೋ ಒಂದು ಪ್ರಾರ್ಥನೆಯನ್ನು ಇಡೋದಕ್ಕೆ ಸಾಧ್ಯವಾಯಿತು. ಇಟ್ಟು ಇಷ್ಟು ವರ್ಷ ಬದುಕೋದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಸಂಗೀತಕ್ಕೂ ಸಾಹಿತ್ಯಕ್ಕೂ ಒಂದು ಸಂಗಮ ಇದೆ. ಆ ಸಂಗಮ ಸಂಗೀತ ಸಂಗಮದ ಈ ಒಂದು ಸಂಘದಲ್ಲಿದೆ. ಅದನ್ನು ಮಕ್ಕಳಿಗೆ ಹಂಚ್ತಾ ಇದ್ದಾರೆ ಪುಣ್ಯಾತಿಥಿ ಲಕ್ಷ್ಮಿಯವರು, ಅವರಿಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಾನು ಆಶೀರ್ವಾದ ಮಾಡೋದಿಷ್ಟೇ, ಅವರಿಗೆ ನಾಳೆ ಪ್ರಶಸ್ತಿಗಳು ಬರಬಹುದು, ಈಗಾಗಲೇ ಬಂದಿರಬಹುದು. ಪ್ರಶಸ್ತಿ ಅಂದರೆ ಇಷ್ಟೇ ತಾಯಿ, ನಾನು ತಿಳ್ಕೊಂಡಿರೋದು ನಮ್ಮ ಸುಮಿತ್ರಮ್ಮನವ್ರಿಗೂ ಸಾವಿರಾರು ಪ್ರಶಸ್ತಿ ಬಂದಿದೆ, ಪ್ರಶಸ್ತಿಯ ಅರ್ಥ ಇಷ್ಟೇ. ನಮ್ಮನ್ನು ಒಪ್ಪಿದ ಸಮಾಜ ಪ್ರಶಸ್ತಿ ಕೊಡೋರು ಅವರು, ಅದಕ್ಕೆ ರಶೀತಿ ಕೊಡೋರು ಇವರು ಅಷ್ಟೇ, ರಶೀತಿ. ಅದು ವಿನಃ ಸರ್ಕಾರ ಪ್ರಶಸ್ತಿ ಕೊಡ್ತಾರಲ್ಲ, ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ ಅಂತ ಹಾಕ್ತಾರೆ ಮುಂಡೆ ಮಕ್ಕಳು. ಯಾರು ಯೋಗ್ಯರಾದವರು ಅರ್ಜಿ ಹಾಕೊಂಡು ಪ್ರಶಸ್ತಿ ತಗೋತಾರ? ಸಾವಲ್ಲೂ ಹಾಗೆ ಬರೀತಾರೆ, ತುಂಬಲಾರದ ನಷ್ಟ ಅಂತ ಬರೀತಾರೆ. ಅಲ್ಲ, ನೀವು ಕೊಟ್ಟಿಲ್ಲ ಬಿಡಿ ಅರ್ಜಿ, ನೀವು ನಾವು ಕೊಡಬೇಕಾಗಿಲ್ಲ, ಸದ್ಯ ಕೊಟ್ಟೋದ್ರೆ ಇಟ್ಕೊಳಕ್ಕೆ ಜಾಗಿಲ್ಲ ನಮ್ಮ ಹತ್ರ, ಅದು ಬಿಡಿ. ರಾಜಕಾರಣಿ ಸತ್ರೆ ಬರೀತಾರೆ ಸ್ವಾಮಿ ತುಂಬಲಾರದ ನಷ್ಟ, ಎಷ್ಟು ಕರೆಕ್ಟಾಗಿರುತ್ತೆ ನೋಡಿ. ಯಾಕೆಂದರೆ ಅವನು ಮಾಡಿರೋ ನಷ್ಟವನ್ನು ತುಂಬಕ್ಕೆ ಇನ್ಯಾರ ಕೈಲೂ ಆಗಲ್ಲ. ಹಾಗೆ ನಿಜವಾದ ಕಲಾವಿದನಾದವನು ಅವನು ದಾರಿ ಹೋಗ ಸ್ವಾಮಿ, ಗುರಿಯತ್ತ ಧಾವಿಸಿದ್ದಾನೆ. ಇವಾಗ ಲಕ್ಷ್ಮಿಯವರು ಕನಸನ್ನು ಇಟ್ಕೊಂಡು ಆ ಕನಸನ್ನೇ ಗುರಿಯಾಗಿಸ್ಕೊಂಡು ಅದರತ್ತ ಧಾವಿಸಿದ್ದಾರೆ. ನಡ್ಕೊಂಡು ಹೋಗೋ ಪಥಕನಿಗೆ ಸಾಲ ಮರದ ಎಣಿಕೆ ಯಾಕೆ ಬೇಕು? ನಡ್ಕೊಂಡು ಹೋಗ್ತಾ ಇರ್ತಾರೆ ಸೀದಾ ಅವನು, ಎರಡು ಆಯಿತು, ಮೂರು ನಾಲ್ಕು, ನಾಲ್ಕನೇ ಮರ, ಐದನೇ ಮರ ಬೇಕಾ ಅವನಿಗೆ? ಅವನ ದಾರಿ ಸವಿಯೋದು ಅವನಿಗೆ ಬೇಕು. ಹಾಗೆ ಗುರಿಯನ್ನು ಮುಟ್ಟೋದಕ್ಕೆ ಹೊರಟಿರುವ ಈ ಕಲಾವಿದರುಗಳಿಗೆ ನಮಗೆ ಬೇಕಾದ ಒಂದು ನಿಮ್ಮ ಚಪ್ಪಾಳೆ, ಒಂದು ನಿಮ್ಮ ಸೊಗಸಾದ ಭೇಷ್ ಅನ್ನುವ ಒಂದು ವಿನು ಚಪ್ಪರಿಕೆ, ನೀವು ಬರೆಯುವ ಒಂದು ಸಣ್ಣ ಚೀಟಿ, ಆ ಚೀಟಿನೇ ನಮಗೆ ಸನ್ಮಾನ ಪತ್ರ, ಅಭ್ಯರ್ಥಿ ಚಪ್ಪರಿಕೆ ನಮಗೆ ಪದ್ಮಶ್ರೀ, ಆ ನಿಮ್ಮ ಹೊಡೆಯುವ ಚಪ್ಪಾಳಿಗೆ ಭಾರತ ರತ್ನ. ಇದಕ್ಕಿಂತ ಇನ್ನೇನ್ರಿ ಬೇಕು ದರಿದ್ರ ನಮಗೆ? ಇದರ ಗುರುತಾಗಿಯೇ ನಮ್ಮ ಅಣ್ಣ ರಾಜಣ್ಣ ಅರ್ಥಾತ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅನ್ನೋರು. ನಾನು ಕಳೆದ ಸುಮಾರು 65-70 ವರ್ಷಗಳಿಂದ
ಅನ್ನದಾತನೇ ಅಂತೀನಿ. ಆದ್ದರಿಂದ ನೀವು ನಮಗೆ ಗುರುಗಳು, ನೀವು ನಮಗೆ ಸಿದ್ಧಾರ್ಭರು, ನೀವು ನಮಗೆ ಸರ್ವಸ್ವ. ಹಿಂದೆ ಒಂದು ಕಾಲದಲ್ಲಿ ಸಂಗೀತ, ನೃತ್ಯ, ನಾಟಕ ಇವೆಲ್ಲವೂ ಕೂಡ, ಸಾಹಿತ್ಯ ಕೂಡ ಸೇರಿ, ಇವೆಲ್ಲವೂ ಕೂಡ ಮಕ್ಕಳ ಕಿವಿಗೆ ಬೀಳಬಾರ್ದು ಅನ್ನೋ ಒಂದು ಮಟ್ಟದಲ್ಲಿ ಹೀನಾಯವಾಗಿದ್ದಂಥ ಕಾಲ ನಾವು ನೋಡಿದ್ದೀವಿ. ನಾಟಕಕ್ಕೆ ಹೋದರೆ ಬಡಿಯೋರು, ಸಂಗೀತ ಕಲಿತ್ರೆ ಸಂಗೀತ ಕಲಿತು ಹಾಳಾಗ್ತೀಯಾ ಮುಂದೆ ಮನೆ ಹೊಟ್ಟೆಗೆ ತಿಂತೀಯಾ ಮಡ್ತಿದ್ಯಾ ಅಂತೆಲ್ಲ ಬೈಯೋರು, ಹಾಗೆಲ್ಲ ಇತ್ತು. ನಮ್ಮ ನಾನೇ ಆ ಕಾಲವನ್ನು ನೋಡಿದ್ದೇನೆ. ನಾಟಕಕ್ಕೆ ಹೋಗಿ ಜೀವನ ಹಾಳು ಮಾಡ್ಕತ್ತೀಯ ಅಂತ ಹೊಡೆದಿದ್ದಾರೆ ಮಕ್ಕಳನ್ನ. ಆದರೆ ಇವತ್ತು ಎಷ್ಟು ಬದಲಾಗಿದೆ. ಇಂಥವರು ಹತ್ತಾರು ಸಂಘಗಳು ಮಾಡಿದರೂ ಕೂಡ ಅದಕ್ಕೆ ನೂರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಕರೆಸಿಕೊಂಡಿದ್ದಾರೆ. ನಮ್ಮ ರಾಮೇಗೌಡರು ಹೇಳಿದಾಗೆ ಮನಸ್ಸನ್ನು ಪರಿವರ್ತನೆ ಮಾಡುವ, ಮನಸ್ಸಿಗೆ ಆಹ್ಲಾದವನ್ನು ನೀಡುವ, ಒಬ್ಬರೇ ಕೂತು ಗುಂಗರಿಸಿದರೆ ಸಿಗತಕ್ಕಂಥ ಆನಂದ ಇದೆಯಲ್ಲ, ಆ ಆನಂದಕ್ಕೆ ಸರಿಸಾಟಿ ಆದದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಅಂಥ ಸಂಗೀತ, ಅಂಥ ನೃತ್ಯ, ಅಂಥ ಸಾಹಿತ್ಯ, ಅಂಥ ಪ್ರದರ್ಶನ ಕಲೆ ಇವೆಲ್ಲವೂ ಕೂಡ ಜೀವನದ ಅನಿವಾರ್ಯವಾದ ಅಂಗವಾಗಿರೋದರಿಂದ ಇವತ್ತು ಅದರ ಶ್ರೇಷ್ಠತೆಯನ್ನು ಸಮಾಜ ತಂದುಕೊಟ್ಟಿದೆ. ಅದನ್ನು ಉಳಿಸ್ಕೋಬೇಕಾದ ನಮ್ಮ ಧರ್ಮ. ಒಂದು ಸಲ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮು ಒಂದು ಮಾತು ಹೇಳಿದರು, ಎದೆ ತುಂಬಿ ಹಾಡುವೆನು ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವಿನಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂದು ಹಾಡೋರು. ಪಾಪ ಎಸ್ ಪಿ ಕೂತ್ಕೊಂಡು ಕೇಳೋರು. ಒಂದಿನ ಒಂದು ಎಂಟೊಂಬತ್ತು ವರ್ಷ ಮಣ್ಗು ಸಣ್ಣ ಮಗು, ಆ ಮಗು ಹಾಡಿದೆ, ತನಗೇನು ಹಾಡ್ತು, ಚಳಿ 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 ಇದೆಯಲ್ಲ ಸಿನಿಮಾ ಸಾಂಗು, ಮುಂದಿನ ಸಾಹಿತ್ಯ ಹೇಳಬಾರ್ದು ಬಿಡಿ, ಮರ್ಯಾದ ಹೇಳಬಾರ್ದು, ಅವ್ರು ಹೇಳ್ಕತ್ತಾರೆ ಹೇಳ್ಕೊಳ್ಳಿ ಬಿಡಿ. ಆವಾಗ ಎಸ್ ಪಿ ಒಂದು ಮಾತು ಹೇಳಿದರು, ಚೆನ್ನಾಗಿ ಅಣ್ಣಮ್ಮ ಎಸ್ ಪಿ ತೇಜೋದಯ ಮಾಡಿದ್ದ ನಾನೆಲ್ಲೂ ಕೇಳಿಲ್ಲ, ಅದು ಯಾರಾದ್ರೂ ಕೇಳಿದಾರೆ ನೀವು ಹೇಳ ನೋಡಿದಿರಲ್ಲ, ತೇಜೋದಯ ಮಾಡೇ ಇಲ್ಲ, ಬೊಯ್ಯುವ ಕೂಡ ಬಹಳ ಜಪ್ಪಿದ್ದರ್ಥ ತುಂಬ ಚೆನ್ನಾಗಿ ಆಡಿದೆ, ನೀನಷ್ಟು ಚೆನ್ನಾಗಿ ನಿನ್ನ ವಯಸ್ಸಲ್ಲಿ ನಾನು ಆಡೋಕ್ಕಾಗಲಿಲ್ವಲ್ಲ ಅಂತ ದುಃಖವಾಗುತ್ತೆ. ಆದರೆ ಸ್ವಲ್ಪ ಶ್ರುತಿ ಕಡೆ ಗಮನ ಕೊಟ್ಟು ತಾಳದ ಕಡೆ ಗಮನ ಇಟ್ಬಿಟ್ರೆ ಎರಡು ಇಲ್ದಿದ ಮೇಲೆ ಇನ್ನೇನಿದೆ ಅಲ್ಲಿ. ನಾನು ಎಷ್ಟೋ ಸಲ ಎಸ್ ಪಿ ಹೇಳ್ತಾ ಇದ್ದೆ, ಮೀರು ಮಾತನಾಡಿದ್ರೆ ಎಟ್ಟೊಂಟು ಅಂತ ಆ್ಯಂಟೋನಿ ಸ್ಪೀಚ್ ಗಾಪ್ಕಾನ್ಕೋಸ್ತದೆ ಅಂತ ಹೇಳ್ತಿದ್ದೆ. ಆ್ಯಂಟೋನಿ ಸ್ಪೀಚ್ ಇದೆ, ಬ್ರೂಟಸ್ ಇಸ್ ಎನ್ ಆನರಬಲ್ ಮ್ಯಾನ್ ಅಂತಲೇ ಶುರು ಮಾಡ್ತಾನೆ. ಬಂದಂಥ ಬ್ರೂಟಸ್ನ ಎಲ್ಲ ಸಹಸ್ರಾರು ಜನನ ಅವನಿಗೆ ವಿರುದ್ಧವಾಗಿ ತಿರುಗಿಸಿ ಅವ್ರ ಕೈಲಿ ಅವನನ್ನು ಕೊಲ್ಲಿಸ್ತಾನೆ, ಅದು ಆ್ಯಂಟೋನಿ ಸ್ಪೀಚು. ಹಾಗೆ ನಮ್ಮ ಎಸ್ ಪಿ ಅವರು ಆ ಮಗುಗೆ ಹಾಡಿದ ಮೇಲೆ ಅವ್ರ ತಾಯಿ ತಂದೆ ಎಲ್ಲಿದ್ದಾರೆ ಎದ್ದೇಳಿ ಅಂತ ಎಬ್ಬಿಸಿ, ಅಮ್ಮ ನನ್ನ ಜೊತೆ ಈ ಮಗು ಹಾಡ್ತು ನಿಂತ್ಕೊಂಡು ನನ್ನ ಕೈಲಿ ಅಪ್ರಿಷಿಯೇಷನ್ ಮಾಡಿಸ್ಕೊಳ್ತು ಅನ್ನೋ ಹೆಮ್ಮೆ ನಿಮಗಿರ್ಬೋದು, ಆದರೆ ನನಗೆ ಭಾಳ ಸಂಕಟ ಆಗ್ತಾ ಇದೆ. ಆ ಮಗು ವಯಸ್ಸೇನು, ಅದಕ್ಕೆ ನೀವು ಕಳಿಸಿರೋ ಆ ಸಾಹಿತ್ಯ ಏನು, ದರಿದ ಈ ವಯಸ್ಸಿಗೆ ಅದೆಲ್ಲ ಬೇಕಾ, ಚಳಿ ಚಳಿ ಇರೋದೆಲ್ಲ ಬೇಕಾ, ದೇವರ ನಾಮ ಕಲಿಸಿ, ದಾಸರ ಪದ ಕಲಿಸಿ. ನಾನು ಅವರು ಕಲ್ಯಾಣೋತ್ಸವದಲ್ಲಿ ಪಾತ್ರ ಮಾಡುವಾಗ ಅವ್ರು ನನಗೆ ಮಾತು ಹೇಳಿದ್ರು, ಗುರುಗಾರು ನಾನು ಕನ್ನಡ ಭಾಷೆಯಲ್ಲಿ ಕೇಳಿರೋಷ್ಟು ಭಾವಗೀತೆ, ಭಕ್ತಿಗೀತೆ, ವಚನ ಸಾಹಿತ್ಯ, ದಾಸ ಸಾಹಿತ್ಯನ ಪ್ರಪಂಚದ ಯಾವ ಭಾಷೆಯಲ್ಲೂ ಕೇಳಿಲ್ಲ ನಾನು. ಅಷ್ಟು ಸಮೃದ್ಧವಾದಂಥ ಭಾಷೆ ನಮ್ಮ ಭಾಷೆ. ಆದ್ದರಿಂದ ಅಂಥ ಭಾಷೆಯಲ್ಲಿ ಇಂಥ ಪುಣ್ಯಾತಿಥ್ಯರು ಸಹಸ್ರಾರು ಜನ ಬರಲಿ, ಬಂದಿರುವ ಲಕ್ಷ್ಮಿಯವರಿಗೆ ಕನಸು ನನಸಾಗಲಿ, ಅವರ ಶಿಷ್ಯಂದರು ಅವರನ್ನು ಮೀರಿಸುವ ಹಾಗೆ.